ಮೂರನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಭವಜಲದಿಯೊಳ್ಳು ತಳಮಳಿಸುತಿಹರನ್ನು ಗುರು ತಾರಿಸುವನು, ಪವನ ವಿಜಯ ಮನೋಜಯಾದಿಗಳಿಲ್ಲದಲೆ ಅನುಗ್ರಹಿಪನು. ಶ್ರವಣ ಮಾಡಿ ಚರಿತ್ರವನ್ನು ಗುರು ನಾಮ ಯಾವನ್ನು ನುಡಿವನು, ಕವಕದಿಂದಲೇ ಅವನ ರಕ್ಷಿಸುವವನು ಸಿದ್ಧಾರೂಢನು. ಓಂ ನಮಃ ಶಿವಾಯ ಶಿವ ಶಿವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವ ಶಿವ ಓಂ ನಮಃ ಶಿವಾಯ ಓಂ. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಶ್ರೀ ಸಿದ್ಧಾರೂಢ ಭಗವಂತನೇ, ನಿನಗೆ ಜಯ ಜಯಕಾರವಿರಲಿ. ನೀನೇ ಸಮಸ್ತ ಅನಾಥರಾದಂಥವರನ್ನು ಪಾಲಿಸುತ್ತಿರುವಿ ಮತ್ತು ನೀನೇ ಮುಕ್ತಿಗಳನ್ನು ಮುಕ್ತಿ ಪಂಥಕ್ಕೆ ಹಚ್ಚಿ ತ್ರಿಜಗತ್ತಿನಲ್ಲಿ ಕೀರ್ತಿಯನ್ನು ಬೆಳೆಸುವಿ. ಸರ್ವಜನರ ಉದ್ಧಾರಾರ್ಥವಾಗಿ ನೀನೇ ಈ ಕಥಾಮೃತವನ್ನು ರಚಿಸಿರುವಿ. ಇದನ್ನು ಪಠಿಸುವವರು ಭಕ್ತಿಯುಕ್ತರಾಗಿ ಕಡೆಗೆ ನಿನ್ನ ಕೃಪೆಯಿಂದ ಮುಕ್ತಿಯನ್ನು ಹೊಂದುವರು. ಹಿಂದಿನ ಅಧ್ಯಾಯದಲ್ಲಿ ಏನು ಕಥೆಯಾಯಿತೆಂದರೆ, ಭೀಮಪ್ಪನು ಸದ್ಗುರುಗಳನ್ನು ಕುರಿತು ಪುತ್ರನನ್ನು ಬೇಡಿದಾಗ ಮಹಾತ್ಮರು ತಾವೇ ಅವರ ಪುತ್ರರಾದರು. ಈ ಭಾವದಿಂದ ಸಿದ್ಧರು ಅವರ ಗೃಹದಲ್ಲಿ ಕ್ರೀಡಿಸುತ್ತಿದ್ದರು. ರಾತ್ರಿ ಕಾಲದಲ್ಲಿ ಭೀಮಪ್ಪನ ಗೃಹದೊಳಗಿದ್ದು ಹಗಲಿನಲ್ಲಿ ಡುಮಿಗೇರಿ ಕಟ್ಟೆಗೆ ಬರುತ್ತಿದ್ದರು. ಹೀಗಿರುತ್ತಾ ಹುಬ್ಬಳ್ಳಿ ಪೇಟೆಯಲ್ಲಿ ಗೌರಿ ಉತ್ಸವದ ಸಲುವಾಗಿ ಜನರೆಲ್ಲ ಕೂಡಿ ಒಂದು ದೊಡ್ಡ ರಥವನ್ನು ತಯಾರಿಸಿದ್ದರು. ಆದರೆ ಉತ್ಸವದ ದಿವಸ ಆ ಜನರೊಳಗೆ ಕಲಹವಾಯಿತು ಮತ್ತು ರಥೋತ್ಸವಕ್ಕೆ ಪ್ರತಿಬಂಧಕವಾಯಿತು. ಅದೇ ಸಮಯದಲ್ಲಿ ಸಿದ್ಧರು ಡುಮಿಗೇರಿಯ ಕಟ್ಟೆ ಮೇಲೆ ಕೂತಿದ್ದರು. ಆಗ ಪ್ರಸಿದ್ಧರಾದ ರಥಪಕ್ಷದ ಜನರು ಸದ್ಗುರುಗಳ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೇ ಪ್ರಭೋ, ನಮ್ಮ ದೀನ ವಿನಂತಿಯನ್ನು ಶ್ರವಣ ಮಾಡಬೇಕು. ನಾವೆಲ್ಲರೂ ಕೂಡಿ 9 ಕಳಶದ ರಥವನ್ನು ಸಿದ್ಧಪಡಿಸಿದ್ದೇವೆ. ಆದರೆ ಅದರ ಮೇಲೆ ಸ್ಥಾಪಿಸುವುದಕ್ಕೆ ಯಾವ ದೇವರನ್ನು ತರಬೇಕು ಎಂದು ನಮ್ಮೊಳಗೆ ಕಲಹವಾಗಲು ಏನು ಹೇಳಿದೆವೆಂದರೆ, ಶ್ರೀ ಸಿದ್ಧಾರೂಢ ಮಹಾತ್ಮರಿರುವಾಗ ಅವರಿಗಿಂತ ಹೆಚ್ಚಿನ ದೇವರು ಮತ್ಯಾರೂ ಇಲ್ಲ. ಆದ್ದರಿಂದ ಅವರೇ ರಥದಲ್ಲಿ ಕೂಡಿರುವುದಕ್ಕೆ ಯೋಗ್ಯರು ಎಂದು ನಾವು ಹೇಳಲು ಎಲ್ಲರೂ ಅದಕ್ಕೆ ಒಪ್ಪಿಕೊಂಡರು. ಈಗ ಮಹಾತ್ಮರೇ, ಅಲ್ಲಿವರೆಗೆ ಬಂದು ರಥವನ್ನೇರಿ ನಮಗೆಲ್ಲ ಆನಂದ ಪಡಿಸಬೇಕು ಎಂದು ಪ್ರಾರ್ಥಿಸಲು ಸಿದ್ಧರು ಅಂದುಕೊಳ್ಳುತ್ತಾರೆ. ಪ್ರಾರಬ್ಧದ ಕಾರ್ಯಗಳು ವಿಚಿತ್ರವಾಗಿರುತ್ತವೆ ಎಂದು ಸದ್ಭಕ್ತರು ಕೂಡ ಹೋದರು. ಅವರು ರಥ ಇದ್ದಲ್ಲಿಗೆ ಸಿದ್ಧಾರೂಢರನ್ನು ಕರೆದುಕೊಂಡು ಹೋಗಿ ವಸ್ತ್ರ ಆಭರಣಗಳಿಂದ ಮಹಾತ್ಮರನ್ನು ಭೂಷಿಸಿದವರಾಗಿ ಸರ್ವರೂ ನಾಮಘೋಷವನ್ನು ಮಾಡುತ್ತಾ ರಥದ ಮೇಲೆ ಕುಳ್ಳಿರಿಸಿದರು. ಕಲ್ಯಾಣಮಸ್ತು ಎಂದು ಸಿದ್ಧಾರೂಢರು ಸರ್ವರಿಗೂ ಆಶೀರ್ವಾದವನ್ನು ಕೊಟ್ಟರು. ರಥದ ಮೇಲೆ ಸಿದ್ಧಮೂರ್ತಿಯನ್ನು ಕಂಡು ಆಬಾಲವೃದ್ಧರೆಲ್ಲರಿಗೂ ಆನಂದವಾಯಿತು. ಸಿದ್ಧರ ವೈಭವವನ್ನು ನೋಡಿ ಭೀಮಪ್ಪನ ಆನಂದವು ವರ್ಣಿಸಲಾಗದು. ಆತನು ಮನೆಯೊಳಗಿನ ದಾಗಿನಗಳನ್ನೆಲ್ಲ ಮಾರಿ ಬಡಜನರಿಗೆ ಸಾಮೂಹಿಕ ಭೋಜನ ಮಾಡಿಸಿದನು. ರಥದ ಮೇಲೆ ಮಹಾತ್ಮರು ಕೂತಿರುವಾಗ ಹೀಗೆ ವಿಚಾರ ಮಾಡುತ್ತಿದ್ದರು. 72,000 ನಾಡಿಗಳಿಂದ ಕೂಡಿದ ಈ ದೇಹವೇ ರಥವು. ಅದರ ಮೇಲೆ ಆತ್ಮನು ತಾನೇ ಕುಳಿತುಕೊಂಡು ಸರ್ವವೃತ್ತಿಗಳಿಗೆ ಅನುಮೋದನೆಯನ್ನು ಕೊಡುವನು. ಸುಷುಪ್ತಿ ಕಾಲದಲ್ಲಿ ಯಾವ ಈ ಆತ್ಮನು ಆನಂದಘನನಾಗಿರುವನೋ ಆತನೇ ನಾನು ನಿತ್ಯನಾಗಿರುತ್ತೇನೆ. ರಥೋತ್ಸವವಾದ ಬಳಿಕ ಸಿದ್ಧರು ರಥದಿಂದ ಇಳಿದು ಡುಮಿಗೇರಿ ಕಟ್ಟೆ ಮೇಲೆ ಶಾಂತರಾಗಿ ಕೂತುಕೊಂಡರು. ಅಂದಿನಿಂದ ಜನರು ಆಗಾಗ ಬಂದು ಸಿದ್ಧರನ್ನು ಪೂಜಿಸುತ್ತಿದ್ದರು ಮತ್ತು ಅಪಾರ ದ್ರವ್ಯವನ್ನು ಖರ್ಚು ಮಾಡಿ ಸಮಾರಾಧನೆಗಳನ್ನು ಮಾಡಿಸುತ್ತಿದ್ದರು. ಯಾವ ಚಿದ್ಘನಾನಂದ ಸಮಾಧಿ ಸ್ಥಾನದಲ್ಲಿ ಸಿದ್ಧಗುರುಗಳು ಇರುತ್ತಿದ್ದರೋ ಅಲ್ಲಿಗೆ ಅವರನ್ನು ಪೂಜಿಸಲಿಕ್ಕೆ ಬಹುಜನರು ಬಂದು ಭೋಜನಾದಿಗಳನ್ನು ಮಾಡುತ್ತಿದ್ದರು. ಅದರ ದೆಸೆಯಿಂದ ಕಾರಡಿಗಿ ಮಲ್ಲಪ್ಪ, ಶಿರುಗುಪ್ಪಿ ಹೊಂಬಣ್ಣ ಎಂಬ ಸದ್ಗುರುಗಳ ಪ್ರೀತಿಗೆ ಪಾತ್ರರಾದ ಗೃಹಸ್ಥರು ಆ ಸ್ಥಾನದಲ್ಲಿ 2 ದೊಡ್ಡ ಧರ್ಮಶಾಲೆಗಳನ್ನು ಕಟ್ಟಿಸಿದರು ಮತ್ತು ನೀರಿಗಾಗಿ ಒಂದು ಬಾವಿಯನ್ನು ಕಟ್ಟಿಸಿದರು. ಈ ಪ್ರಕಾರ ಮನೋಹರವಾದ ಸಿದ್ಧಾಶ್ರಮವು ಆ ಸ್ಥಾನದಲ್ಲಿ ರಚಿಸಲ್ಪಟ್ಟಿತು. ದೇಶದಲ್ಲಿ ಕ್ಷಾಮಕಾಲವು ಬಂದಾಗ ಬಹಳ ಜನರು ಕ್ಷುತ್ಪೀಡಿತರಾಗಿರಲು ಸಿದ್ಧಾರೂಢರ ಭಕ್ತರೆಲ್ಲ ಕೂಡಿ ಆನಂದದಿಂದ ಆ ಜನರಿಗೆ ಊಟ ಮಾಡಿಸಿದರು. ಇದಕ್ಕೋಸ್ಕರ ಸಿದ್ಧಾರೂಢರು ಆ ಭಕ್ತರನ್ನು ಕುರಿತು, ನೀವು ಬಡಜನರಿಗೆಲ್ಲ ತೃಪ್ತಿ ಮಾಡಿದಿರಿ, ಅದರಿಂದ ನಮಗೆ ಬಹಳ ಆನಂದವಾಯಿತು. ಅನ್ನಪೂರ್ಣಾದೇವಿಯ ಕೃಪೆಯಿಂದಲೂ ದೀನಜನರ ಆಶೀರ್ವಾದದಿಂದಲೂ ನಿಮಗೆಲ್ಲ ಆನಂದ ಮುಕ್ತಿಯಾಗುವುದು ಮತ್ತು ದೇಹಾವಸಾನ ಕಾಲದಲ್ಲಿ ವಿದೇಹ ಮುಕ್ತಿಯೂ ಪ್ರಾಪ್ತವಾಗುವುದು ಎಂದರು. ಕಾರ್ತೀಕ ಶುದ್ಧ ಪೂರ್ಣಿಮೆ ದಿವಸ ಹೊಂಬಪ್ಪನೆಂಬ ಸಾಹುಕಾರನು ಸಿದ್ಧಾಶ್ರಮದಲ್ಲಿ ಬಡಜನರಿಗೆ ಬಹು ಆದರದಿಂದ ಅನ್ನಪಾನವನ್ನು ಕೊಟ್ಟು ಸದ್ಗುರುಗಳನ್ನು ಸಂತೋಷಪಡಿಸಿದನು.
ಆ ದಿನ ಸರ್ವರಿಗೂ ಅಪಾರವಾದ ಆನಂದವಾಯಿತು ಮತ್ತು ಸರ್ವರೂ ಕೂಡಿ ಇದೇ ಪ್ರಕಾರ ಪ್ರತಿ ವರ್ಷವೂ ಪ್ರಸ್ಥ ಮಾಡಿಸಬೇಕೆಂದು ನಿಶ್ಚಯಿಸಿದರು ಮತ್ತು ಆ ದಿನದ ಆನಂದ ಸಂಪೂರ್ಣ ಮಾಡುವುದಕ್ಕೆ ಸದ್ಗುರುಗಳ ರಥೋತ್ಸವ ಮತ್ತು ಮಂಟಪ ಪೂಜಾ ವಿಧಾನ ನಡೆಸಬೇಕೆಂತಲೂ ನಿರ್ಣಯ ಮಾಡಿದರು. ಕೆಲವು ವರ್ಷಗಳವರೆಗೆ ಇದೇ ಪ್ರಕಾರ ನಡೆಸಿದರು. ಆಮೇಲೆ ಭಕ್ತಜನರೆಲ್ಲರೂ ಇದೇ ಉತ್ಸವವನ್ನು ಮಹಾಶಿವರಾತ್ರಿಗೆ ಮಾಡಬೇಕೆಂದು ನಿರ್ಣಯಿಸಿದ ಪ್ರಕಾರ ಅಂದಿನಿಂದ ಮಹಾಶಿವರಾತ್ರಿಯ ಮಹೋತ್ಸವವೇ ಪ್ರಸಿದ್ಧವಾಯಿತು. ಆ ಪುಣ್ಯಕಾಲದ ಮಹೋತ್ಸವವನ್ನು ನೋಡಲಿಕ್ಕೆ ದೂರ ದೂರ ದೇಶದ ಜನರು ಬರುವಂಥವರಾದರು. ಈ ಉತ್ಸವ ಕಾಲದಲ್ಲಿ 7 ದಿವಸ ಪರ್ಯಂತ ಪಂಚಾಕ್ಷರಿ ಮಂತ್ರಘೋಷವು ಹಗಲು ರಾತ್ರಿ ನಡೆಯುವುದು. ಪ್ರಾತಃ ಕಾಲದಲ್ಲಿ ಸದ್ಗುರುನಾಥರು ಮಂಟಪದಲ್ಲಿ ಉಚ್ಚಾಸನದ ಮೇಲೆ ಕೂತುಕೊಂಡಿದ್ದು ಸ್ವಮುಖದಿಂದ ವೇದಾಂತ ವಿಷಯಗಳನ್ನು ನಿರೂಪಿಸುವರು. ಅದನ್ನು ಕೇಳಿದವರಿಗೆ ಅಮೃತವು ತುಚ್ಛವೆನಿಸುವುದು. ಅನಂತರ 4 ತಾಸು ಹೊತ್ತು ಬಂದ ಮೇಲೆ ಸರ್ವವರ್ಣದ ಜನರಿಗೆ ವರ್ಣೋಚಿತವಾಗಿ ಭೋಜನ ಸಮಾರಂಭಗಳು ಅಲ್ಲಲ್ಲಿ ನಡೆಯುತ್ತವೆ. ಬಡ ಅನಾಥ ಜನರಿಗೆ ಮುಖ್ಯವಾಗಿ ಕರೆಕರೆದು ಊಟ ಮಾಡಿಸುತ್ತಾರೆ. ಅಪರಾಹ್ನದಲ್ಲಿ ಕೀರ್ತನ, ಗಾಯನ, ಭಜನ ಮತ್ತು ವೇದಾಂತ ಅಥವಾ ಭಕ್ತಿಪರ ವಾಖ್ಯಾನ ಸದ್ಗುರುಗಳ ಸನ್ನಿಧಿಯಲ್ಲಿ ನಡೆಯುತ್ತವೆ. ಈ ಉತ್ಸವ ಕಾಲದಲ್ಲಿ ನಿತ್ಯ ಪ್ರದೋಷ ಕಾಲದಲ್ಲಿ ದಿವ್ಯ ಮಂಟಪದಲ್ಲಿ ಸದ್ಗುರುಗಳನ್ನು ಕುಳ್ಳರಿಸಿ ಬಹುವೈಭವದಿಂದ ಪೂಜೆಯನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ಲಕ್ಷಾವಧಿ ಜನರು ನಾಮಘೋಷ ಮಾಡಿ ತಮ್ಮ ಅತ್ಯಾನಂದವನ್ನು ಪ್ರದರ್ಶನ ಮಾಡುವರು. ಈ ಪ್ರಕಾರ 7 ದಿನ ಉತ್ಸವ ನಡೆಯುವುದು. ಕೊನೆಯ ದಿನ ಸದ್ಗುರುಗಳನ್ನು ರಥಾರೋಹಣ ಮಾಡಿಸಿ ಬಹು ಆನಂದದಿಂದ ರಸ್ತೆ ಮೇಲೆ ಮೆರೆಯಿಸುತ್ತಾರೆ. ಆ ದಿನದ ಆನಂದವು ಅವರ್ಣನೀಯವಾಗಿದ್ದು ಯಾವಾತನ ಪುಣ್ಯ ಅಗಣಿತವಾಗಿರುವುದೋ ಆತನಿಗೇನೆ ಈ ಉತ್ಸವ ನೋಡುವುದು ಪ್ರಾಪ್ತವು. ಆ ಸಮಯದಲ್ಲಿ ಯಾವಾತನಿಗೆ ಸದ್ಗುರು ದರ್ಶನವಾಗುವುದೋ ಆತನ ಈ ಜನ್ಮದಲ್ಲಿಯೇ ಜೀವನ್ಮುಕ್ತನಾಗುವನು. ಯಾವ ಸಿದ್ಧ ಸದ್ಗುರು ಶಿಷ್ಯನ ಹೃತ್ತಾಪಹಾರಕನಾಗಿಯೂ ಭವಸಿಂಧು ತಾರಕನಾಗಿಯೂ ಜ್ಞಾನಿಗಳೊಳಗೆ ನಾಯಕನಾಗಿಯೂ ಇರುವನೋ ಆತನು ಮುಮುಕ್ಷು ಜನರಿಗೆ ಪಾಲಕನಾಗಿಯೂ ಇರುವನು. ನದಿಯು ಯಾವ ಸ್ಥಾನದಲ್ಲಿ ಉಗಮವಾದರೂ ಸಮುದ್ರವನ್ನೇ ಹೇಗೆ ಹುಡುಕಿಕೊಂಡು ಹೋಗುತ್ತದೋ ಹಾಗೆ ಲೋಕದ ಮುಮುಕ್ಷು ಜನರೆಲ್ಲರೂ ಸಿದ್ಧಚರಣಗಳನ್ನು ಹುಡುಕುತ್ತಾ ಬಂದು ಇಲ್ಲಿ ಶಾಂತಿಯನ್ನು ಹೊಂದುವರು. ಈ ಪ್ರಕಾರ ಶ್ರೀ ಅಖಂಡ ಸಚ್ಚಿದಾನಂದ ಸ್ವರೂಪಿಗಳಾಗಿರುವ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿ ವಿರಾಜಮಾನವಾಗಿರುತ್ತಿದ್ದರು. ಆಗ ಒಬ್ಬ ಬಾಲಕನು ಸಂಸಾರದೊಳಗೆ ಬಹು ದುಃಖದಿಂದ ಪೀಡಿತನಾಗಿ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾನಲ್ಲ, ನನ್ನ ಈ ಹೃತ್ತಾಪವನ್ನು ಸದ್ಗುರುನಾಥನು ಹೊರತು ಮತ್ತೆ ಯಾರೂ ಪರಿಹರಿಸಲಾರರು ಎಂದು ಸದ್ಗುರುಗಳನ್ನು ಶೋಧನೆ ಮಾಡುತ್ತಾ ಕಟ್ಟ ಕಡೆಗೆ ಸಿದ್ಧಾರೂಢರ ಕೀರ್ತಿಯನ್ನು ಕೇಳಿ ಈ ಸ್ಥಾನಕ್ಕೆ ಬಂದನು. ದೂರದಿಂದ ಆ ಬಾಲಕನು ಸದ್ಗುರುನಾಥರನ್ನು ನೋಡಿದ ಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿ ದೀನಭಾವದಿಂದ ಕೈಜೋಡಿಸಿ ಸಮೀಪ ಬಂದು ಸಮ್ಮುಖದಲ್ಲಿ ನಿಂತುಕೊಂಡನು ಮತ್ತು ಅಷ್ಟಭಾವಯುಕ್ತನಾಗಿ, ಹೇ ಪರಶಿವಮೂರ್ತಿಯಾದ ಗುರುರಾಯನೇ, ದೀನನಾದ ನನ್ನ ಮೇಲೆ ದಯಮಾಡು, ಅನಾಯಾಸದಿಂದ ಹೃತ್ತಾಪವನ್ನು ಹರಣ ಮಾಡಲಿಕ್ಕೆ ನೀನು ಸಮರ್ಥನಿದ್ದಿ ಎಂದು ಪ್ರಾರ್ಥಿಸಲು, ಈತನು ಶುದ್ಧ ಅಧಿಕಾರಿ ಇದ್ದಾನೂ ಇಲ್ಲವೋ ಪರೀಕ್ಷಿಸೋಣ ಎಂದು ಆತನಿಗೆ ಸದ್ಗುರುಗಳು ಮೊದಲಿಗೆ ಉದಾಸೀನ ಮಾಡಿಬಿಟ್ಟರು. ವಿವೇಕಾದಿ ಸಾಧನ ಸಂಪನ್ನನಾದ ಆ ಬಾಲಕನು ತಾನು ಅಧಿಕಾರಿ ಅಲ್ಲವೆಂದು ಗುರುಗಳು ತನ್ನನ್ನು ನಿರಾಕರಣ ಮಾಡಿದರೆಂದು ತಿಳಿದುಕೊಂಡನು. ಹೇಗೆ ರೂಪ ನೋಡಲಿಕ್ಕೆ ನೇತ್ರ ಕಾರಣವೋ ಹಾಗೆ ಗುರುಕೃಪೆ ಪಡೆಯಲಿಕ್ಕೆ ಗುರು ಸೇವೆಯೇ ಕಾರಣವೆಂದು ತಿಳಿದು ಆ ಬಾಲಕನು ಸದ್ಗುರು ಸೇವೆ ಮಾಡುವುದರಲ್ಲಿ ಪ್ರವರ್ತನಾದನು. ದೇಹದಲ್ಲಿ ಪೂರ್ಣ ನಿರಭಿಮಾನನಾಗಿ ಆ ಹುಡುಗನು ಸೇವಾ ಮಾಡುತ್ತಿರುವಾಗ ಗುರುಗಳು ಅವನ ಶ್ರದ್ಧೆಯ ದೃಢತೆ ನೋಡುವುದಕ್ಕೆ ಒಮ್ಮೆಮ್ಮೆ ಆತನಿಗೆ ಅನ್ನ ಸಹ ಕೊಡುತ್ತಿದ್ದಿಲ್ಲ. ಆದರೂ ಆ ಬಾಲಕನು ಪೂರ್ಣ ಸದ್ಭಕ್ತಿಯಿಂದ ಗುರು ಸೇವೆಯಲ್ಲಿ ತತ್ಪರನಿದ್ದನು. ಸಿದ್ಧ ಸದ್ಗುರುಗಳು ಆತನ ಧೈರ್ಯವನ್ನು ನೋಡಿ ಪ್ರೀತಿಯಿಂದ ಆತನಿಗೆ ಕಬೀರ ಎಂದು ಹೆಸರು ಕೊಟ್ಟರು. ಒಮ್ಮೆ ಸಿದ್ಧಾರೂಢ ಗುರುಗಳು ಕಬೀರನನ್ನು ಕರೆದು ಕೂಡಲಿಕ್ಕೆ ಹೇಳಲು ಆತನು ಗುರುಚರಣಗಳಲ್ಲಿ ಶಿರವನ್ನಿಟ್ಟು ಎದ್ದು ನಿಂತನು. ಕೈ ಜೋಡಿಸಿ ದೈನ್ಯಭಾವದಿಂದ ನಿಂತಿರುವ ಕಬೀರದಾಸನನ್ನು ಕಂಡು ಆತನ ದೃಢತೆ ನೋಡುವುದಕ್ಕೋಸ್ಕರ ಕೇಳುತ್ತಾರೆ. ಜ್ಞಾನದಿಂದ ಸಾಧ್ಯವಾಗುವ ಮೋಕ್ಷ ಸಂಪಾದನೆಗೆ ವಿವೇಕ ಒಂದೇ ಸಾಕು, ಇದಕ್ಕೆ ಮುಮುಕ್ಷವು ಇತರ ಸಾಧನೆಗಳನ್ನು ಯಾಕೆ ಮಾಡಬೇಕು? ಅದಕ್ಕೆ ಕಬೀರದಾಸನು, ವೈರಾಗ್ಯವಿಲ್ಲದೆ ವಿವೇಕ ನಿಲ್ಲಲಾರದು ಎಂದನು. ಆಗ ಸದ್ಗುರುಗಳು, ಇವೆರಡೇ ಸಾಕು, ಹೆಚ್ಚಿನ ಸಾಧನೆಗಳೇ ಯಾಕೆ ಎಂದು ಕೇಳಲು ಕಬೀರನು, ಶಮಾದಿ ಸಾಧನೆಗಳಿಂದ ವೈರಾಗ್ಯ ಸ್ಥಿರವಾಗುವುದು, ಇಂದ್ರಿಯ ನಿಗ್ರಹದಿಂದ ಮನೋಜಯವು ಸಿದ್ಧಿಸುವುದಾದ್ದರಿಂದ ಶಮೆಗೆ ದಮೆಯ ಸಹಾಯ ಬೇಕಾಗುವುದು. ಹೀಗೆ ಷಟ್ ಸಾಧನಗಳು ಒಂದಕ್ಕೊಂದು ಸಹಾಯಕವಾಗಿರುವುದರಿಂದ ಅವೆಲ್ಲ ಅವಶ್ಯಕವಿರುವವು ಎಂದು ನುಡಿದನು. ಇದನ್ನು ಕೇಳಿ ಸದ್ಗುರುನಾಥರು, ಈತನ ವಾಣಿಗೆ ತಕ್ಕ ಭಾವ ಇದೆಯೇನೋ ನೋಡೋಣ ಎಂದುಕೊಂಡು, ಎಲೈ ಸುಜ್ಞಾನಿಯೇ, ಕೇಳು, ಈ ಸಾಧನೆಗಳಿಂದ ಜೀವನಿಗೆ ಮರಣವೇ ಆಗುವುದು, ಇದನ್ನು ನೀನು ಸರ್ವತೈವ ಬಿಟ್ಟು ಬಿಡು. ನಿನ್ನ ಸುಖದೃಷ್ಟಿಯಿಂದ ನಾನು ಹೇಳುತ್ತೇನೆ ಕೇಳು. ಯಾಮಲ ಶಾಸ್ತ್ರದಲ್ಲಿ ವಶ್ಯ ಆಕರ್ಷಣಾದಿ ವಿಶೇಷ ಸಿದ್ಧಿಗಳು ಹೇಳಿರುತ್ತವೆ. ನೀನು ನನ್ನ ಪ್ರೀತಿಯ ಶಿಷ್ಯನೆಂದು ನಾನು ಅವನು ನಿನಗೆ ಮಾತ್ರ ಹೇಳುತ್ತೇನೆ. ಈ ಸಿದ್ಧಿಗಳನ್ನು ನೀನು ಸಾಧಿಸಿದೆ ಎಂದರೆ ನಿನಗೆ ಶಾಂತಿ ಉಂಟಾಗುತ್ತದೆ ಮತ್ತು ನಿನ್ನ ಜೀವಿಕಾವೃತ್ತಿಯು ನಡೆದೀತು ಎಂಬ ಸದ್ಗುರು ಭಾಷಣವನ್ನು ಕೇಳಿ ಕಬೀರದಾಸನು
ಹೇ ಗುರುರಾಯರೇ, ನೀವು ಹೇಳಿದ ಈ ಸಾಧನೆಗಳು ಇಹದಲ್ಲಿ ಅಷ್ಟೇ ಸ್ವಲ್ಪ ಸುಖವನ್ನು ಕೊಟ್ಟು ಮುಂದೆ ನರಕಕ್ಕೆ ಒಯ್ಯುವಾಗಿರುತ್ತವೆ ಎಂದು ಇವು ನನಗೆ ತ್ಯಾಜ್ಯವಾಗಿರುತ್ತವೆ ಎನ್ನಲು ಸದ್ಗುರುಗಳು, ಹಾಗಾದರೆ ನಿನಗೆ ಪರದಲ್ಲಿ ಸುಖ ಬೇಕಾಗಿದ್ದರೆ ಪ್ರತೀಕ ಸಮಗ್ರಾದಿ ಉಪಾಸನೆಗಳನ್ನು ಮಾಡು ಅಥವಾ ಯೋಗವನ್ನು ಸಾಧಿಸು, ಇವುಗಳಿಂದ ಮುಂದೆ ಉತ್ತಮ ಲೋಕಗಳು ಪ್ರಾಪ್ತವಾಗುವು ಎಂದರು. ಆಗ ಕಬೀರನು, ಗುರುವರಿಯರೇ ಕೇಳಿರಿ, ಕರ್ಮಕ್ಷಯವಾದ ಕೂಡಲೇ ಈ ಲೋಕಗಳಿಂದಲೂ ಸಹ ಜೀವನು ಪತನನಾಗುವನು, ಆದ್ದರಿಂದ ಈ ಉಪಾಯಗಳು ನನಗೆ ಬೇಡ ಎನ್ನಲು ಸದ್ಗುರುಗಳು, ಕೇಳಯ್ಯ ಪ್ರಿಯಶಿಷ್ಯನೇ, ಸರ್ವಪ್ರಾಣಿಗಳಿಗೆ ಇಹದಲ್ಲಿ ಸುಖ ಸಾಧನಗಳಾದ ವಿಷಯಗಳನ್ನು ಸಾಧಿಸು, ವ್ಯರ್ಥ ಯಾಕೆ ಒದ್ದಾಡುತ್ತಿ ಎಂದರು. ಅದಕ್ಕೆ ಕಬೀರದಾಸನು, ಶ್ರುತಿಯು ಹೀಗನ್ನುತ್ತದಲ್ಲ, ಕರ್ಮ, ಪ್ರಜಾ ಅಥವಾ ಧನ ಇವ್ಯಾವು ಅಮೃತತ್ವವನ್ನು ಹೊಂದಲಿಕ್ಕೆ ಸಾಧನಗಳಾಗುವುದಿಲ್ಲ, ತ್ಯಾಗವೊಂದದಿಂದಲೇ ಅಮೃತತ್ವವು ಸಿದ್ಧಿಸುವುದು ಎಂದನು. ಆಗ ಸದ್ಗುರುರಾಜರು, ಈತನು ಯೋಗ್ಯ ಜ್ಞಾನಾಧಿಕಾರಿ ಇರುವನು, ಬಹಿರಂತರ ಕರ್ಮಗಳನ್ನು ತ್ಯಜಿಸಿ ಇಲ್ಲಿಗೆ ಬಂದಿರುವನು ಎಂದು ಚಿಂತಿಸಿ ಕಬೀರದಾಸನನ್ನು ಕುರಿತು, ಪ್ರಿಯ ಶಿಷ್ಯನೇ, ನಿನ್ನ ಮನೋಗತವು ಏನಿದೆ ಎಂದು ತಿಳಿಸು ಎಂದರು. ಆಗ ಕಬೀರದಾಸನು, ಹೇ ಗುರುರಾಯರೇ, ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಇದೆ, ಅದನ್ನು ತಾವು ಕೃಪೆ ಮಾಡಿ ನಿರಸನ ಮಾಡಬೇಕು. ಅದೇನೆಂದರೆ, ಈಶವಾಸ್ಯ ಉಪನಿಷತ್ತು ಕರ್ಮಪರವೋ ಅಥವಾ ಜ್ಞಾನಪರವೋ ಎಂದು ಕೇಳಲು ಸಿದ್ಧ ಸದ್ಗುರುನಾಥರು ಈಶವಾಸ್ಯೋಪನಿಷತ್ತನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳಿದರು. ಇದರಿಂದ ಕಬೀರನ ಸಂಶಯಗಳೆಲ್ಲ ಪರಿಹಾರವಾಗಿ ಆತನ ಹೃದಯವು ಆನಂದಭರಿತವಾಗಿ, ಕಬೀರನಂದದ್ದೇನೆಂದರೆ, ಇವತ್ತು ನಾನು ಧನ್ಯನಾದೆನು, ನನ್ನದು ಬಹು ಪುಣ್ಯ ಇತ್ತೆಂದು ನನಗೆ ಸದ್ಗುರು ದರ್ಶನವಾಗಿ ಮನಸ್ಸಿನ ಸಂಶಯಗಳೆಲ್ಲ ಪರಿಹಾರವಾದವು ಮತ್ತು ಪೂರ್ವ ಪುಣ್ಯ ಸಂಪಾದನೆ ಮಾಡಿಕೊಂಡೆನು. ಈಗ ಗುರುದಕ್ಷಿಣೆ ಕೊಡುವುದೇನೆಂದರೆ, ನಿಮ್ಮ ಚರಿತ್ರವನ್ನು ವರ್ಣಿಸುತ್ತೇನೆ, ಅದನ್ನು ಶ್ರವಣ ಮಾಡುವುದರಿಂದ ಜನರೆಲ್ಲ ಉದ್ಧಾರವಾಗುತ್ತಾರೆ, ಅದನ್ನು ಕುರಿತು ತಮ್ಮ ಆಜ್ಞೆಯಾಗಬೇಕು ಎಂದು ಪ್ರಾರ್ಥಿಸಿದನು. ಸದ್ಗುರುಗಳು ಆಗ ಆನಂದದಿಂದ ಕಬೀರನ್ನಪ್ಪಿಕೊಂಡು ಇಬ್ಬರಿಗೂ ಪ್ರೇಮಾಶ್ರುಗಳು ನಡೆದರು. ಆಮೇಲೆ ಸದ್ಗುರುಗಳು ಸವಿಸ್ತರ ಚರಿತ್ರೆಯನ್ನು ಬರೆಯಲಿಕ್ಕೆ ಕಬೀರನಿಗೆ ಆಜ್ಞೆಯನ್ನು ಇತ್ತರು. ಸದ್ಗುರುಗಳ ಅತಿ ಪ್ರಿಯ ಶಿಷ್ಯರಾದ ಕಬೀರದಾಸರು ಈ ಪೂರ್ವಾರ್ಧ ಗ್ರಂಥವನ್ನು ಕನ್ನಡ ಭಾಷೆಯಲ್ಲಿ ರಚಿಸಿದರು. ಅದೇ ಚರಿತ್ರವು ಸದ್ಗುರುಗಳ ಆಜ್ಞೆಯನ್ನು ಪಡೆದುಕೊಂಡು ಉತ್ತರಾರ್ಧ ಚರಿತ್ರಕ್ಕೆ ಜೋಡಿಸುವ ಉದ್ದೇಶವಾಗಿ ಇಲ್ಲಿ ಪುನಃ ಬರೆಯಲ್ಪಟ್ಟಿದೆ. ಇದನ್ನು ಬರೆಯುವವನು ಆ ಸದ್ಗುರುನಾಥನೇ ಹೊರತು ಅಗ್ನನಾಗಿಯೂ ಮಂದಮತಿಯಾಗಿಯೂ ಇರುವ ನನ್ನಿಂದ ಏನಾದೀತು? ನನ್ನನ್ನು ನಿಮಿತ್ತ ಮಾತ್ರ ಮಾಡಿದ್ದಾನೆ. ಇಲ್ಲಿಗೆ ಪೂರ್ವಾರ್ಧ ಸಮಾಪ್ತವಾಯಿತು. ಇದು ಪೂರ್ಣ ಜ್ಞಾನಭರಿತವಾಗಿರುವುದರಿಂದ ಇದರ ಶ್ರವಣ ಮಾತ್ರದಿಂದ ಮೋಕ್ಷಗಳಿಗೆ ಜ್ಞಾನ ಸಿದ್ಧಿಸುವುದು ಎಂದು ಸದ್ಗುರುಗಳು ಈ ಗ್ರಂಥಕ್ಕೆ ವರಪ್ರದಾನ ಕೊಟ್ಟಿದ್ದಾರೆ. ಮುಂದೆ ಸುರಸವಾದ ಉತ್ತರಾರ್ಧ ಗ್ರಂಥವು ಆರಂಭವಾಗುತ್ತದೆ. ಅದರೊಳಗೆ ಸದ್ಗುರುನಾಥನ ವಿಶೇಷವಾದ ಮಹಿಮೆ ವರ್ಣಿಸಲ್ಪಟ್ಟಿರುತ್ತದೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು, ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನೆಲ್ಲ ಭಸ್ಮ ಮಾಡುವಂಥ ಈ ತ್ರಯೋದಶಾಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಜಯ ಮಂಗಲಂ, ಜಯ ನಮ ಪಾರ್ವತೇ ಪದ ಶಿವಹರ ಹರ ಮಹಾದೇವ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜಕೇ ಜಯ.